ಮತ್ತೊಂದು ಭೂಮಿಯ ಹುಡುಕಾಟದಲ್ಲಿ ಇದು ಸೈನ್ಸ್ ಅಟ್ ನಾಸಾ ಕೊಡುಗೆ ಸೂರ್ಯ ವ್ಯವಸ್ಥೆ ಆಚೆಯ ಗ್ರಹಗಳನ್ನು ಹುಡುಕುವುದರಲ್ಲಿ ನಾಸಾದ ಕೆಪ್ಲರ್ ಬಾನಬಂಡಿ ದೊಡ್ಡ ಬೇಟೆಗಾರನಿದ್ದಂತೆ 2009ರಲ್ಲಿ ಈ ಸ್ಪೇಸ್ ಕ್ರಾಫ್ಟ್ ಅನ್ನು ಹಾರಿಸಿದಾಗಿನಿಂದ ಇಲ್ಲಿಯವರೆಗೆ 1000ಕ್ಕಿಂತ ಹೆಚ್ಚು ಹೊರಗ್ರಹಗಳನ್ನು ಇದು ಕಂಡುಹಿಡಿದಿದೆ ಮತ್ತು ಇನ್ನು ಸಾವಿರಾರು ಗ್ರಹಗಳು ಇರಬಹುದೆಂದು ಪಟ್ಟಿ ಮಾಡಿದೆ ಇದರಲ್ಲಿ ಕಬ್ಬಿಣಕ್ಕಿಂತ ಹೆಚ್ಚು ದಟ್ಟಣೆ ಹೊಂದಿರುವ ಗ್ರಹಗಳು ತುಂಬಾ ಕಡಿಮೆ ದಟ್ಟಣೆ ಹೊಂದಿರುವ ಗ್ರಹಗಳು ಬುಧ ಗ್ರಹಕ್ಕಿಂತ ಚಿಕ್ಕವು ಗುರು ಗ್ರಹಕ್ಕಿಂತ ದೊಡ್ಡವು ಒಂದು ಸೂರ್ಯ ಎರಡು ಸೂರ್ಯ ಅಲ್ಲದೆ 4 ಸೂರ್ಯ ಹೊಂದಿರುವ ಗ್ರಹಗಳು ಸೇರಿವೆ ಹೊರಗ್ರಹಗಳ ಸಂಖ್ಯೆ ಮತ್ತು ಅವುಗಳಲ್ಲಿರುವ ಹಲತನ ನೋಡಿದರೆ ವಿಜ್ಞಾನಿಗಳಿಗೆ ಎಲ್ಲಿಲ್ಲದ ಹಿಗ್ಗು ಆದರೆ ಜನಸಾಮಾನ್ಯರಂತೆ ಅವರಿಗೂ ಕೂಡ ಆ ಒಂದು ವಿಶೇಷ ಗ್ರಹ ಕಂಡುಹಿಡಿಯುವ ತವಕ ಅವರಿಗೆ ಉರಿಬಿಸಿಯ ದೊಡ್ಡ ಗ್ರಹಗಳು ಇಲ್ಲವೇ ಹಲವು ನಕ್ಷತ್ರಗಳನ್ನೊಳಗೊಂಡ ವ್ಯವಸ್ಥೆಗಳನ್ನು ಹುಡುಕುವುದಕ್ಕಿಂತ ನಮ್ಮದೇ ಭೂಮಿಯಂತಿರುವ ಇನ್ನೊಂದು ಗ್ರಹವನ್ನು ಕಂಡುಕೊಳ್ಳುವಲ್ಲಿ ಹೆಚ್ಚು ಕಾತುರ ಬ್ರಹ್ಮಾಂಡದಲ್ಲಿ ನಾವು ಒಬ್ಬಂಟಿಯಲ್ಲ ಅನ್ನುವ ಹಂಬಲ ಎಲ್ಲರದು ಭೂಮಿ ಸೂರ್ಯ ವ್ಯವಸ್ಥೆಗೆ ಹೋಲುವ ಇನ್ನೊಂದು ಹೊರಗ್ರಹವನ್ನು ಕೆಪ್ಲರ್ ಅಂದು ಕಂಡುಹಿಡಿದೇ ಬಿಟ್ಟಿತು ಜುಲೈ 2015ರಲ್ಲಿ ನಾಸಾ ಈ ಕುರಿತು ಹೇಳಿಕೆ ನೀಡಿ ಕೆಪ್ಲರ್ 452b ಎಂಬ ಹೊರಗ್ರಹ ಕಂಡುಬಂದಿದ್ದು ಅದು ಭೂಮಿಗಿಂತ ಸುಮಾರು 1.5 ಪಟ್ಟು ಅಗಲವಾಗಿದೆ ಅದು ನಮ್ಮ ಸೂರ್ಯನಿಗೆ ಹೋಲುವ G2 ಬಗೆಯ ನಕ್ಷತ್ರದ ಸುತ್ತ ಸುತ್ತುತ್ತಿದೆ ಇನ್ನು ವಿಶೇಷತೆಯೆಂದರೆ ಕೆಪ್ಲರ್ 452b ಗ್ರಹ ತನ್ನ ನಕ್ಷತ್ರದಿಂದ ಎಷ್ಟು ಸರಿಯಾದ ದೂರದಲ್ಲಿದೆ ಎಂದರೆ ಅಲ್ಲಿ ನೀರು ದ್ರವ ರೂಪದಲ್ಲಿರಲು ಬೇಕಾದ ಉಷ್ಣತೆ ತಕ್ಕುದಾಗಿದೆ ನಮಗೆ ಗೊತ್ತಿರುವಂತೆ ಜೀವಿಗಳು ಹುಟ್ಟಿ ಬೆಳೆಯಲು ನೀರು ಅಗತ್ಯವಾಗಿರುವುದರಿಂದ ಇಂತಹ ವಲಯವನ್ನು ನೆಲೆಸಬಹುದಾದ ವಲಯ ಅಂತಲೂ ಕರೆಯುತ್ತಾರೆ ಕೆಪ್ಲರ್ 452b ಅನ್ನು ಭೂಮಿಯ ಹಿರಿಯಣ್ಣ ಅಂತ ನಾವನ್ನಬಹುದು ಎಂದು ಹೇಳುತ್ತಾರೆ ನಾಸಾದ ಏಮ್ಸ್ ರಿಸರ್ಚ್ ಸೆಂಟರ್ನ ಜಾನ್ ಜೆನ್ಕಿನ್ಸ್ ಅವರು ಕೆಪ್ಲರ್ 452b ಕಂಡುಹಿಡಿದ ತಂಡದ ಮುಂದಾಳು ಆಗಿದ್ದವರು ಮನಸೂರೆಗೊಳಿಸುವ ವಿಷಯವೆಂದರೆ ಈ ಗ್ರಹ ತನ್ನ ನಕ್ಷತ್ರದ ಸುತ್ತಲಿರುವ ನೆಲೆಸಬಲ್ಲ ವಲಯದಲ್ಲಿ ಸುಮಾರು 6 ಬಿಲಿಯನ್ ವರ್ಷಗಳನ್ನು ಕಳೆದಿದೆ ಇದು ಭೂಮಿ ಕಳೆದ ಸಮಯಕ್ಕಿಂತ ಹೆಚ್ಚು ಹಾಗಾಗಿ ಬದುಕು ಮೊಳಕೆಯೊಡಲು ಬೇಕಾದ ಎಲ್ಲಾ ಮೂಲಭೂತ ವಸ್ತುಗಳ ಬೆಳವಣಿಗೆಗೆ ಈ ಗ್ರಹಕ್ಕೆ ಸಾಕಷ್ಟು ಹೊತ್ತು ಸಿಕ್ಕಿದೆ ಎಂದಾಯಿತು ಹಾಗೆ ನೋಡಿದರೆ ಕೆಪ್ಲರ್ 452b ನೆಲೆಸಬಲ್ಲ ವಲಯದಲ್ಲಿ ಕಂಡ ಮೊದಲ ಹೊರಗ್ರಹವೇನಲ್ಲ ಅಳತೆಯಲ್ಲಿ ಅದಕ್ಕೆ ಹತ್ತಿರವಿರುವ 1 ಡಜನ್ಗಿಂತ ಹೆಚ್ಚಿನ ಸಂಖ್ಯೆಯ ಹೊರಗ್ರಹಗಳು ಕಂಡುಬಂದಿವೆ ಹೀಗೆ ಕಂಡ 10-15 ಹೊರಗ್ರಹಗಳಲ್ಲಿ ಕೆಲವು ಭೂಮಿಗಿಂತ ಅರ್ಧದಷ್ಟಿವೆ ಮತ್ತು ಕೆಲವು ಭೂಮಿಯ 2 ಪಟ್ಟು ದೊಡ್ಡದಿವೆ ಹೀಗೆ ದೊರೆತ ಹೊರಗ್ರಹಗಳಲ್ಲಿ ಕೆಪ್ಲರ್ 452b ಏಕೆ ವಿಶೇಷವಾಗಿದೆ ಎಂದರೆ ಭೂಮಿ ಮತ್ತು ಸೂರ್ಯನ ನಡುವಿರುವ ನಂಟಿನಂತೆ ಅದು ಮತ್ತು ಅದರ ನಕ್ಷತ್ರದ ನಡುವಿದೆ ಭೂಮಿಗಿಂತ ಸುಮಾರು 1.5 ಪಟ್ಟು ಹೆಚ್ಚು ದುಂಡಗಲ ಹೊಂದಿರುವ ಕೆಪ್ಲರ್ 452b ಭೂಮಿಯಂತೆ ನೆಲೆಸಬಲ್ಲ ವಲಯದಲ್ಲಿ ನಕ್ಷತ್ರದ ಸುತ್ತ ಸುತ್ತುತ್ತಿದೆ ಕೆಪ್ಲರ್ 452b ಯ 1 ವರ್ಷದಲ್ಲಿ 385 ದಿನಗಳಿರುತ್ತವೆ ಅಂದರೆ ಭೂಮಿಯ ಹೋಲಿಕೆಯಲ್ಲಿ ಕೆಲವು ವಾರಗಳಷ್ಟೇ ಹೆಚ್ಚು ಇದು ತನ್ನ ನಕ್ಷತ್ರದಿಂದ ಇರುವ ದೂರ ಭೂಮಿಯು ಸೂರ್ಯನಿಂದ ಇರುವ ದೂರ ಕೇವಲ 5% ಹೆಚ್ಚು ಈ ಹೆಚ್ಚಿನ ದೂರ ಕೂಡ ಅದರ ನಕ್ಷತ್ರ ಹೆಚ್ಚು ಬೆಳಕು ಸೂಸುವುದರಿಂದ ಸರಿದೂಗಿಸದಂತಾಗುತ್ತದೆ ಕೆಪ್ಲರ್ 452b ಗ್ರಹದ ನಕ್ಷತ್ರ ಸೂರ್ಯನಿಗಿಂತ 20% ಹೆಚ್ಚು ಹೊಳಪಿನದು ಮತ್ತು ದುಂಡಗಲದಲ್ಲಿ ಸೂರ್ಯನಿಗಿಂತ 10% ದೊಡ್ಡದು ಈ ಒಟ್ಟು ಹೋಲಿಕೆ ಬೆರಗುಗೊಳಿಸುವಂತಹದು ವಾಷಿಂಗ್ಟನ್ನಲ್ಲಿರುವ ನಾಸಾದ ಸೈನ್ಸ್ ಮಿಷನ್ ಡೈರೆಕ್ಟರ್ ಆಗಿರುವ ಜಾನ್ ಗ್ರಾನ್ಸ್ಫೀಲ್ಡ್ ಅವರು ಹೇಳುವಂತೆ ಇದು ಮತ್ತೊಂದು ಭೂಮಿಯನ್ನು ಕಂಡುಕೊಳ್ಳುವಲ್ಲಿ ನಮಗೆ ಮಹತ್ತರ ಹೆಜ್ಜೆ ನೀವು ಒಬ್ಬಂಟಿಯಲ್ಲ ಎಂದು ಕೆಪ್ಲರ್ 452b ನಮಗೆ ಪಿಸುಗುಟ್ಟುತ್ತಿದೆ ಇನ್ನು ಹೊಸ ಹೊಮ್ಮುವಿಕೆ ಮುಂದಿನ ವರ್ಷಗಳಲ್ಲೇ ಆಗಬಹುದೇ ಕಾದು ನೋಡೋಣ ಹೊರಗ್ರಹಗಳ ಹುಡುಕಾಟದ ಮಾಹಿತಿಯನ್ನು ತಿಳಿಯುತ್ತಿರಲು science.nasa.gov ಭೇಟಿ ಕೊಡಿ ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಾಹಿತಿ ತಿಳಿಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ